ಒಂದು ಭರವಸೆಯಲ್ಲಿ ಒಂದು ಅಭಿಮಾನದ ಒಂದು ಸಂಸ್ಥೆಯಾಗಿ ಬೆಳೆಸಲಿಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂಥ ಮುನಿಸ್ವಾಮಿಯವರ ಹಂಬಲ ಈ ಸಂಸ್ಥೆ ಉತ್ತಮವಾಗಬೇಕು ಅನ್ನುವಂಥದ್ದು. ಹಾಗೆ ನಮ್ಮ ತೇಜಸ್ವಿಯವರು ಯುವಕರ ಸಂಖ್ಯೆ ಯೂತ್ ಪವರ್ ಅವರು, ಹಾಗಾಗಿ ಇವತ್ತು ಇವರೆಲ್ಲ ಅಪೇಕ್ಷೆ. ಹಾಗೆ ನಮ್ಮ ಸಂದೀಪ್ ಅವರು ಇದ್ದಾರೆ, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು, ನಮ್ಮ ಎಸ್ ಪಿ ಅವರು ಇಲ್ಲಿ ಸ್ಟೂಡೆಂಟ್ ಓಲ್ಡ್ ಸ್ಟೂಡೆಂಟ್ ಆ್ಯಂಕರು ಯಾರು ಮಾಡಲಿಲ್ಲ ಅಂತ ಅವರು ಮಾಡಿದ್ದಾರೆ. ಸರ್ ಈಗ ಅದೇ ಏನು ಅನ್ನೋದು ಈಗಾಗಲೇ ಕೊಟ್ಟಿದ್ದೀವಿ ಅನುದಾನ ಸರ್ಕಾರದಲ್ಲಿ ಕೂಡ, ಜೊತೆಗಿನ್ನು ಒಂದು CSR ಮೂಲಕನೂ ತ್ವರಿತವಾಗಿ ಅಭಿವೃದ್ಧಿ ಮಾಡೋದನ್ನು ಮಾಡ್ತೀವಿ. ಒಟ್ಟು ನೋಡಿ ಹೇಗಾಗುತ್ತೆ ಅಂತ. ಈಗಾಗಲೇ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲಿಕ್ಕೆ ಶಿಕ್ಷಣವನ್ನು ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಹೇಳಬೇಕು ಅಂದರೆ ಡಿಜಿಟಲೈಸೇಷನ್ ಮಾಡಿರುವಂಥ ಪ್ರಪ್ರಥಮವಾದಂಥ ರಾಜ್ಯ ಮತ್ತು ಇಲಾಖೆ ಅಂತ ಅದು ಕರ್ನಾಟಕ ಅಂತ ಇವತ್ತು ಬಹಳ ಸ್ಪಷ್ಟವಾಗಿ ಆಡಳಿತದಲ್ಲಿ ನೀವು ನೋಡಬೇಕಂದ್ರೆ UUC MS ಅಂತ ಹೊಂದಿದೆ, ನಮ್ಮ EMS EMIS ಸಿಸ್ಟಮ್ನ ಮಾಡಿದ್ವಿ, ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇವೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವ ಖಾಸಗಿ ವಿಶ್ವವಿದ್ಯಾನಿಲಯದಲ್ಲೂ ಇಲ್ಲ ಮತ್ತು ಡಿಎಂ ಯೂನಿವರ್ಸಿಟಿಗಳನ್ನು ಮಾಡಬೇಕಾಗಿಲ್ಲ, ಆ ರೀತಿ ಉತ್ತಮವಾಗಿ ಮಾಡಿದ್ದೀವಿ. ಭಾಳ ಗುಣಮಟ್ಟದ ಕಲಿಕೆಯಲ್ಲಿ ಭಾಳಷ್ಟು ಸುಧಾರಣೆ ಮಾಡಿದ್ದೀವಿ. ಇವತ್ತು ಫಿಸಿಕಲ್ ಫೆಸಿಲಿಟಿ, ಇವತ್ತು ನೀವು ಮಾತಾಡ್ತಿರೋದು ಫಿಸಿಕಲ್ ಫೆಸಿಲಿಟಿ ಬಗ್ಗೆ, ನಾವು ಲರ್ನಿಂಗ್ ಬಗ್ಗೆ ಕಲಿಕೆಗೆ ದೊಡ್ಡ ಸುಧಾರಣೆಯನ್ನು ಕಲಿಸೋದು ಕಲಿಯೋದಕ್ಕೆ ಭಾಳ ದೊಡ್ಡ ಸುಧಾರಣೆ ಕೊಟ್ಟಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಗಾಂಧಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಿರೋ ಸಂದರ್ಭದಲ್ಲಿ ಗಾಂಧೀಜಿಯವರ ಕನಸು ಆಗಿತ್ತು ಸ್ವಾವಲಂಬಿ ಭಾರತ ಆಗಬೇಕು ಅಂದರೆ ಗುಣಮಟ್ಟದ ಶಿಕ್ಷಣ. ಇದು ಜ್ಞಾನದ ಯುಗ, ಜ್ಞಾನದ ಕಾಲ, ಹಾಗಾಗಿ ಇದಕ್ಕೆ ಒತ್ತು ಕೊಟ್ಟು ಎಲ್ಲ ಜಾತಿ ಜನಾಂಗದವರು ಬಡವ ಸಾವುಕಾರ ಅನ್ನೋಂಥದ್ದಿಲ್ಲ, ಇವತ್ತು ಯಾರು ಏನು ಬೇಕಾದ್ರೂ ಕನಸು ಕೊಡ್ತಿದ್ರು ಆ ಕನಸನ್ನು ಮನಸ್ಸಿಲಾಗಿ ಹೋಗಲಿಕ್ಕೆ ಇವತ್ತು ಪೂರಕವಾಗಿದೆ.